ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸಿದ್ದು ಬಜೆಟ್ನಲ್ಲಿ ಒಂದಿಷ್ಟು ಗುಡ್ ನ್ಯೂಸ್ ಸಿಕ್ಕಿದೆ. ಅಭಿವೃದ್ಧಿಗೂ ಮೊದಲು ಇರೋ ಸಮಸ್ಯೆಗಳನ್ನು ತೊಲಗಿಸೋದೇ ನಮ್ಮ ಆದ್ಯತೆ ಎಂದು ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಪ್ರತಿ ಕ್ಷಣವೂ ರಾಜ್ಯ ರಾಜಧಾನಿ ಗಾತ್ರ ಬೆಳೆಯುತ್ತಲೇ ಇದೆ. ಜನಸಂಖ್ಯೆ ಹೆಚ್ಚಾದಂತೆ ಟ್ರಾಫಿಕ್ ಕಿರಿ, ಕುಡಿಯುವ ನೀರಿನ ಕೊರತೆ, ಗುಂಡಿ ಬಿದ್ದ ರಸ್ತೆ, ಕೊಳಚೆ ನೀರು, ಹೀಗೆ ಹೇಳುತ್ತಾ ಹೋದ್ರೆ ಸಮಸ್ಯೆಗಳ ಪಟ್ಟಿಯೂ ಉದ್ದವಾಗ್ತಿದೆ. ಎಷ್ಟೇ ದಶಕ ಉರುಳಿದ್ರೂ ಸಮಸ್ಯೆಗಳು ಮಾತ್ರ ಕಡಿಮೆ ಆಗ್ತಿಲ್ಲ. ಹೀಗಾಗಿ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡೋದೇ ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಅಭಿವೃದ್ಧಿ ಜೊತೆಯಲ್ಲೇ ಪ್ರಾಬ್ಲಮ್ಗಳಿಗೆಲ್ಲ ಮುಕ್ತಿ ನೀಡುತ್ತೇವೆಂದು ಬಜೆಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಭರವಸೆ ನೀಡಿದೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ಕೊಟ್ಟಿರೋ ಕೊಡುಗೆಗಳೇನು ಅನ್ನೋದನ್ನು ನೋಡೋದಾದ್ರೆ, ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ 12,000 ಕೋಟಿ, ಅಮೃತ ನಗರೋತ್ಥಾನ, ರಾಜಕಾಲುವೆಗಳ ತೆರವು ಮತ್ತು ದುರಸ್ತಿ, ರಸ್ತೆ ಗುಂಡಿಗಳಿಗೆ ಮುಕ್ತಿ, 100 ಕಿಲೋಮೀಟರ್ ವೈಟ್ ಟಾಪಿಂಗ್ ಯೋಜನೆಗೆ 800 ಕೋಟಿ, 192 ಕಿಲೋಮೀಟರ್ ಉದ್ದದ ಹೈಡೆನ್ಸಿಟಿ ಕಾರಿಡಾರ್ ಪೈಕಿ ಉಳಿದಿರೋ 83 ಕಿಲೋಮೀಟರ್ ಅಭಿವೃದ್ಧಿಗೆ 273 ಕೋಟಿ ಮೀಸಲು, ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಮೇಲ್ದರ್ಜೆಗೆ 1,411 ಕೋಟಿ, ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆಯ ಪರಿಣಾಮಕಾರಿ ಕಾರ್ಯಾಚರಣೆಗೆ 100 ಕೋಟಿ, ಸಂಚಾರ ದಟ್ಟಣೆ ನಿವಾರಣೆಗೆ 30,000 ಕೋಟಿ, ಬೆಂಗಳೂರು ಉಪನಗರ ರೈಲು ಯೋಜನೆಗೆ 1,000 ಕೋಟಿ ಮೀಸಲು, ನಮ್ಮ ಮೆಟ್ರೋ 3ನೇ ಹಂತದ ಹೊಸ ಮಾರ್ಗಗಳಿಗೆ ಕೇಂದ್ರಕ್ಕೆ ಪ್ರಸ್ತಾವನೆ, 16,328 ಕೋಟಿ ವೆಚ್ಚದಲ್ಲಿ ಕೆಂಪಾಪುರದಿಂದ ಜೆಪಿ ನಗರದ 4ನೇ ಹಂತಕ್ಕೆ ಅನುಮೋದನೆಗಾಗಿ ಈಗಾಗಲೇ ಸಲ್ಲಿಕೆ, ಹೊಸಹಳ್ಳಿ ಕಡಬಗೆರೆವರೆಗಿನ ಪಶ್ಚಿಮ ಓಆರ್ಆರ್ ಮಾರ್ಗ ಡಿಪಿಆರ್ ಈಗಾಗಲೇ ಅನುಮೋದನೆಗಾಗಿ ಸಲ್ಲಿಕೆ, 15,000 ಕೋಟಿ ವೆಚ್ಚದಲ್ಲಿ ಹೆಬ್ಬಾಳದಿಂದ ಸರ್ಜಾಪುರಕ್ಕೆ ಕೇಂದ್ರದ ಅನುಮೋದನೆಗೆ ಸಲ್ಲಿಕೆ ಮಾಡಲು ಸಿದ್ಧತೆ, ನೀರು ಸಂಸ್ಕರಿಸಲು ಆಧುನಿಕ ಪದ್ಧತಿಗಳ ಅಳವಡಿಕೆಗಾಗಿ 1,250 ಕೋಟಿ ಮೀಸಲು, ಇಂದಿರಾ ಕ್ಯಾಂಟೀನ್ ದುರಸ್ತಿ ನವೀಕರಣ ಹಾಗೂ ನಿರ್ವಹಣೆಗೆ 100 ಕೋಟಿ, ಇನ್ನು ರಾಜ್ಯದಲ್ಲಿರುವ ಸರ್ಕಾರಿ ಶಾಲೆಗಳು ಮತ್ತು ಬಿಬಿಎಂಪಿ ಶಾಲೆಗಳ ಉನ್ನತೀಕರಣ, ತರಗತಿಗಳನ್ನು ಮೇಲ್ದರ್ಜೆಗೇರಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ, ನಗರದ ಯುವಿಸಿಇ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಹಾಗೂ ಹೆಚ್ಚಿನ ಸೌಲಭ್ಯ ಒದಗಿಸಲು 25 ಕೋಟಿ ಮೀಸಲಿಡಲಾಗಿದೆ. ಆಮೇಲೆ ಬೆಂಗಳೂರನ್ನ ಗ್ರ್ಯಾಂಡ್ ಬೆಂಗಳೂರು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬೆಂಗಳೂರು ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ರ ಅದಕ್ಕೆ ಬೇಕಾದಷ್ಟು ಹಣ ಕೊಡ್ತಕ್ಕಂಥದ್ದೆಲ್ಲ ಮಾಡಿದ್ದೀವಿ. ಮುಂದಿನ 5 ವರ್ಷಗಳಲ್ಲಿ ಬೆಂಗಳೂರಿನ ಪ್ರಮುಖ 9 ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಸಿದ್ಧತೆ ನಡೆಸಿದೆ. ಟ್ರಾಫಿಕ್ ನಿರ್ವಹಣೆ, ಪರಿಸರ ಮಾಲಿನ್ಯ ಹಾಗೂ ಘನತ್ಯಾಜ್ಯ ನಿರ್ವಹಣೆ, ಸಾರ್ವಜನಿಕ ಸ್ಥಳಗಳ ಸದ್ಬಳಕೆ, ಸಾರ್ವಜನಿಕ ಆರೋಗ್ಯ, ಪ್ರಾಣಿಗಳ ಆರೋಗ್ಯ, ಜನಸ್ನೇಹಿ ಇ ಆಡಳಿತ, ನೀರಿನ ಭದ್ರತೆ ಹಾಗೂ ಪ್ರವಾಹ ನಿರ್ವಹಣೆಗೆ ನಮ್ಮ ಮೊದಲ ಆದ್ಯತೆ ಎಂದು ಸರ್ಕಾರ ಈ ಬಜೆಟ್ನಲ್ಲಿ ಹೇಳಿದಂತಿದೆ. ಒಟ್ಟಿನಲ್ಲಿ ಸರ್ಕಾರ ಈ ಬಾರಿ ಘೋಷಿಸಿರೋ ಅಷ್ಟೂ ಯೋಜನೆಗಳು ನಿಗದಿತ ಸಮಯಕ್ಕೆ ಲೋಕಾರ್ಪಣೆಯಾಗಿ ಸಾರ್ವಜನಿಕ ಸದ್ಬಳಕೆ ಸಿಗಲಿ ಅನ್ನೋದು ಎಲ್ಲರ ಅಪೇಕ್ಷೆಯಾಗಿದೆ. ಮಹೇಶ್, ಪೊಲಿಟಿಕಲ್ 360 ನ್ಯೂಸ್, ಬೆಂಗಳೂರು.